subscribe now and press the bell icon. Never miss an update. ಡಾಕ್ಟರಿಗೆ ಸ್ವಾಗತ. ಇವತ್ತು ನಿಮ್ಗೆ ಹಲಸಿನಕಾಯಿ ಹುಳಿನ ಅಳಸಂದೆ ಬೀಜ ಇರುತ್ತಲ್ಲ ಅದು ನೆನೆಸ್ಬಿಟ್ಟು ಅದರಿಂದ ಒಟ್ಟಿಗೆ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ನೆನೆಸಿರುವಂಥ ಅಳಸಂದೆ ಬೀಜ ಓವರ್ ನೈಟ್ ನೆನೆಸಿರೋದು, ಕಾಲು ಕಪ್ಪು ಕುಕ್ಕರ್ಗೆ ಹಾಕ್ಕೊಳ್ಳಿ ಮತ್ತು ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ 1/4 ಟೀಸ್ಪೂನು. ಹಾಗೆ 1 ಕಪ್ ನೀರು ಹಾಕಿ ಮತ್ತು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ, ರಾ ಕುಕ್ಕಿಂಗ್ ಆಯಿಲ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಮುಚ್ಚಲ ಮುಚ್ಚಿಬಿಟ್ಟು ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಈಗ ಮಸಾಲೆ ಕಡಿಯೋಣ. ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ. 1/2 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಹಾಗೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಬೆಳ್ಳುಳ್ಳಿ ಇರುತ್ತಲ್ಲ ಅದು 2-3 ಹಾಕ್ಕೊಳ್ಳಿ ಪಾಟ್ಸು ಬಿಡಿಸಿದ್ದು. ಸ್ವಲ್ಪ ಶ್ಯಾಲೋ ಫ್ರೈ ಮಾಡಿಟ್ಟಿದ್ದೀನಿ, 2 ಟೇಬಲ್ಸ್ಪೂನ್ ಆನಿಯನ್ ಮೊದಲೇನೇ ಅದನ್ನು ಹಾಕ್ಕೊಳ್ಳಿ ಅದಕ್ಕೆ. ತುಂಬ ಚೆನ್ನಾಗಿರುತ್ತೆ ಈ ಶ್ಯಾಲೋ ಫ್ರೈ ಹಾಕಿರೋದ್ರಿಂದ. ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಮಸಾಲೆನ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿ ಬಂತು, ಹೌದಾ ನೋಡಿ. ಇವಾಗ ನಾವು ಅದಕ್ಕೆ 1 ಪ್ಯಾನಲ್ಲಿ ಕುಕ್ಕಿಂಗ್ ಆಯಿಲ್ 3-4 ಟೀಸ್ಪೂನ್ ಇಟ್ಬಿಟ್ಟು ಲೋ ಫ್ಲೇಮಲ್ಲೇ ಇಡಿ. ಮತ್ತು ಅದನ್ನು ಕಾಯತ್ಲು ಅದಕ್ಕೆ 1 ಟೀಸ್ಪೂನ್ ಮಸ್ಟರ್ಡ್ ಹಾಕ್ಕೊಳ್ಳಿ, ಅಂದರೆ ಸಾಸಿವೆ ಕಾಳು. ಅದು ಚಟ್ಪಟ ಅನ್ಬೇಕಾದ್ರೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ. 2-3 ದಂಟು ಹಾಕಿದ್ದೀನಿ ಮುರಿದ್ಬಿಟ್ಟು ನೋಡಿ. ಇವಾಗ ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ ಅದನ್ನು, ಆರೋಮ್ಯಾಟಿಕ್ ಆಗಿ ಅದು ಚಟಪಟ ಅನ್ಬೇಕು, ಕರ್ಬೇವಿನ ಸೊಪ್ಪು ಹುರಿಬೇಕು ಅಷ್ಟು ತನಕ. ಇವಾಗೆಲ್ಲ ಆಯ್ತು. ಈಗ ಅದಕ್ಕೆ ನೀರುಳ್ಳಿ ಕಟ್ ಮಾಡೋದು 1/2 ಕಪ್ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಬೀಜಕ್ಕೆ ಹಾಕಿದ್ದೀವಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಆಯಿತು, ಆನಿಯನು ಕರೆಕ್ಟಾಗಿ ಟ್ರಾನ್ಸ್ಲೂಸೆಂಟ್ ಆಗಿಬಿಡುತ್ತೆ, ಹೌದಾ. ಈಗ ಅದಕ್ಕೆ ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ 2 ಪಿಂಚು. ಅದನ್ನು ಇವಾಗ ಇದು ಮಾಡ್ಕೊಳ್ಳಿ, ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಅರೋಮ್ಯಾಟಿಕ್ ಆಗೋ ತನಕ. ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ 2/3 ಕಪ್ಪು, ಚಾಪ್ ಮಾಡಿಟ್ಟಿದ್ದೀನಿ ಸಪೂರ. ಅದು ಅಷ್ಟೇ ಮಶಿ ಆಗೋ ತನಕ ಚೆನ್ನಾಗಿ ನೋಡಿ ಆಗೋಯ್ತು, ಹೌದಾ. ಚೆನ್ನಾಗಿ ಮಶಿ ಆಗಿ 2-3 ಮಿನಿಟ್ಸ್ ಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಲ್ಲ ಇದೆಲ್ಲ. ಈಗ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ 1 ಟೀಸ್ಪೂನು, ಮತ್ತು ಅರಶಿನ ಪುಡಿ ಹಾಕ್ಕೊಳ್ಳಿ 1/2 ಟೀಸ್ಪೂನು, ಧನಿಯಾ ಪುಡಿ ಹಾಕ್ಕೊಳ್ಳಿ 1 ಟೀಸ್ಪೂನು. ಅದನ್ನು ಕಂಬೈನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ವೆಟ್ ಮಸಾಲ ಹಾಕ್ಕೊಳ್ಳಿ, ನಾವು ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದು ಅಷ್ಟು ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಕಂಬೈನ್ ಆಗಿಬಿಟ್ಟು ಥಿಕ್ಕಾಗಿ ಬರಬೇಕು, ಮತ್ತು ಸ್ವಲ್ಪ ಆಯಿಲ್ ಬಿಟ್ಟಾಗಿ ಹಾಕಿ ನಾವು ಹಾಕಿದ ಆಯಿಲ್ ಇದೆಯಲ್ಲ ಅದು ಬರಬೇಕು, ಮತ್ತು ಇದೆಲ್ಲ ರಾ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಆಯ್ತು ನೋಡಿ. ಇವಾಗ ಅದಕ್ಕೆ ನೀರು ಹಾಕ್ಕೊಳ್ಳಿ ಮಿಕ್ಸಿ ಬೌಲ್ ತೊಳೆದಿದ್ದು, ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ, ಇನ್ನು 1 ಕಪ್ ಅಷ್ಟು ನೀರು ಹಾಕಿ, ಮತ್ತು ಚೆನ್ನಾಗಿ ಅದನ್ನು ಸ್ಟೀರ್ ಮಾಡ್ಕೊಳ್ಳಿ, ಕಂಬೈನ್ ಮಾಡ್ಕೊಳ್ಳಿ. ಈಗ ಅದನ್ನು ಕವರ್ ಇನ್ ಕುಕ್ ಮಾಡಿ 4-5 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಆವಾಗ ಅದು ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಡ್ತು ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಹೌದಾ. ಅಂದರೆ ನಾವು ಈ ಚಿಲ್ಲಿ ಪೌಡ್ರು ಅರಶಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಈಗ ನಾವು ಕುಕ್ ಮಾಡ್ಕೊಂಡಿರುವಂಥ ಇದು ಹಾಕಿ, ಅಳಸಂದೆ ಬೀಜ ಹಾಕಿ. ಮತ್ತು ನಾನು ಕುಕ್ ಮಾಡಿ ಇಟ್ಟಿದ್ದೀನಿ ಇದು ಜ್ಯಾಕ್ ಫ್ರೂಟ್ ಪೀಸಸ್ಸು, ಜ್ಯಾಕ್ ಪೀಸಸ್ ರಾ ಜಾಕು, ಅದನ್ನು ಹಾಕ್ಕೊಳ್ಳಿ. 1 1/4 ಕಪ್ ಹಾಕಿದ್ದೀನಿ. ಸಾಲ್ಟ್ ಹಾಕಿದ್ದೀನಿ ಅದಕ್ಕೆ. ಇವಾಗ ಅದಕ್ಕೆ ಟ್ಯಾಮರಿನ್ ಜ್ಯೂಸ್ ಒಂಚೂರು ಹಾಕ್ಕೊಳ್ಳಿ, 1 ಟೀಸ್ಪೂನ್ ಅಷ್ಟು ತೆಳು ಜ್ಯೂಸ್ ಹಾಕಿದ್ದೀನಿ, ಕಂಬೈನ್ ಮಾಡ್ಕೊಳ್ಳಿ ಈಗ. ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ, ಸ್ವಲ್ಪ ನೀರು ಹಾಕ್ಕೋಬೋದು. ಸಾಲ್ಟನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಮತ್ತು ಕವರ್ ಅಂಡ್ ಕುಕ್ ಮಾಡಿ 1-2 ನಿಮಿಷದ ತನಕ ಚೆಕ್ ಮಾಡಿ. ಈಗ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿ ನೋಡಿ, ಕರೆಕ್ಟಾಗಿ ಎಣ್ಣೆಗಿಣ್ಣೆ ನಾವು ಹಾಕಿದ್ದೆಲ್ಲ ಬಿಟ್ಟಿದೆ, ಹೌದಾ. ಈಗ ನೋಡಿ ಯಮ್ಮಿ ಅಳಸಂದೆ ಜ್ಯಾಕ್ ಹುಳಿ ರೆಡಿ ಆಯಿತು ನಿಮಗೆ. ಇದನ್ನು ಬಿಸಿ ಅನ್ನದ ಜೊತೆ ಮತ್ತು ಪಾಪಡು ಉಪ್ಪಿನಕಾಯಿ ಜೊತೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.